ಮಿಲಿಯನರ್ ಆಗಬೇಕು ಅನ್ನೋದು ಒಂದು ಕಾಲದಲ್ಲಿ ಕನಸಿನ ಮಾತು ಎಂಬಂತಾಗಿತ್ತು. ಆದರೆ ಈಗ ಅದು ಬಹುತೇಕರಿಗೆ ಸಾಧ್ಯವಾಗಿದೆ. ಆದರೆ ಇದನ್ನ ನನಸು ಮಾಡಿಕೊಳ್ಳಲು ಅದಕ್ಕೆ ಸಾಕಷ್ಟು ಆರ್ಥಿಕ ಶಿಸ್ತು ಬೇಕು. ತಿಂಗಳಿಗೆ ನೀವೇನಾದರೂ 9,500 ರೂಪಾಯಿ ಹೂಡಿಕೆ ಮಾಡಿದರೆ ಅತಿ ಕಡಿಮೆ ಅವಧಿಯಲ್ಲಿ ಕೋಟ್ಯಾಧಿಪತಿಗಳಾಗಬಹುದು. ಅದು ಹೇಗೆ ಅಂತ ತೋರಿಸ್ತೀವಿ ನೋಡಿ. ಮ್ಯೂಚುವಲ್ ಫಂಡ್ಗಳು ಈ ದಿನಗಳಲ್ಲಿ ಕಾನೂನುಬದ್ಧವಾಗಿ ಹಣ ಗಳಿಸಲು ಆಯ್ಕೆ ಮಾಡುವ ಮಾರ್ಗಗಳಾಗಿವೆ. ವ್ಯವಸ್ಥಿತ ಹೂಡಿಕೆ ಯೋಜನೆ SIP ನಿಮ್ಮನ್ನು ಸಣ್ಣ ಮೊತ್ತದ ಹೂಡಿಕೆಯಿಂದ ಮಿಲಿಯನರ್ ಆಗುವಂತೆ ಮಾಡುತ್ತವೆ. ಅದಕ್ಕಾಗಿಯೇ ಸಣ್ಣ ಹೂಡಿಕೆದಾರರು ಸಹ ಈ ರೀತಿಯ SIP ಬಗ್ಗೆ ಈಗಿನ ಆಸಕ್ತಿ ತೋರಿಸುತ್ತಿದ್ದಾರೆ. ಉತ್ತಮ ಭವಿಷ್ಯಕ್ಕಾಗಿ ಮ್ಯೂಚುವಲ್ ಫಂಡ್ಗಳ ದೀರ್ಘಾವಧಿ SIPಯಲ್ಲಿ ಹೂಡಿಕೆ ಮಾಡಬೇಕು. ನೀವು ಕೇವಲ 1 ಅಥವಾ 2 ವರ್ಷಗಳ ಕಾಲ ಹೂಡಿಕೆ ಮಾಡಿದರೆ ನಿಮಗೆ ಹೆಚ್ಚಿನ ಆದಾಯವೇನೂ ಸಿಗುವುದಿಲ್ಲ. ನೀವು ಕನಿಷ್ಠ 15-20 ವರ್ಷಗಳವರೆಗೆ ಹೂಡಿಕೆ ಮಾಡಲು ಸಿದ್ಧರಾಗಿರಬೇಕು. ಈ ರೀತಿಯ ದೀರ್ಘಾವಧಿಯ ಹೂಡಿಕೆಗಳನ್ನು ಮಾಡಿದರೆ ಖಂಡಿತವಾಗಿಯೂ ಮಿಲಿಯನರ್ ಆಗಬಹುದು. SIP ವ್ಯವಸ್ಥೆಯಲ್ಲಿ ಹೂಡಿಕೆ ಮಾಡಲು ಹಲವು ಆಯ್ಕೆಗಳಿವೆ. ದೈನಂದಿನ, ಸಾಪ್ತಾಹಿಕ, ಮಾನಸಿಕ, ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನಿಯಮಿತವಾಗಿ SIPಯಲ್ಲಿ ಹೂಡಿಕೆ ಮಾಡಬೇಕು. ಹೀಗೆ ಮಾಡೋದ್ರಿಂದ ಪ್ರತಿ ತಿಂಗಳು ತಮ್ಮ ಸಂಪೂರ್ಣ ಹೂಡಿಕೆಯ ಮೇಲೆ ಲಾಭ ಪಡೆಯುತ್ತಾರೆ. ವಾಸ್ತವವಾಗಿ ಚಕ್ರ ಬಡ್ಡಿಯನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ಪಡೆಯಬಹುದು. ಹೀಗಾಗಿ ನಿಮ್ಮ ಹೂಡಿಕೆಯ ಮೊತ್ತವು ಕಾಲಾನಂತರದಲ್ಲಿ ಹೆಚ್ಚಾಗುತ್ತದೆ. ಕಾಂಪೌಂಡಿಂಗ್ ಎಫೆಕ್ಟ್ಗೆ ಉದಾಹರಣೆ ನೀಡುವುದಾದರೆ, ನೀವು ತಿಂಗಳಿಗೆ 9,500 ಹೂಡಿಕೆ ಮಾಡುತ್ತಿದ್ದೀರಿ ಎಂದು ಭಾವಿಸೋಣ. ಆಗ ನಿಮಗೆ 25 ವರ್ಷಗಳಲ್ಲಿ 4.6 ಕೋಟಿ ರಿಟರ್ನ್ ಸಿಗುತ್ತೆ. ಅಂದರೆ ಕೇವಲ 25 ವರ್ಷಗಳಲ್ಲಿ ನೀವು ಕೋಟ್ಯಾಧಿಪತಿಯಾಗಬಹುದು. ಈ ಯೋಜನೆಯ ಲಾಭ ಪಡೆಯಿರಿ. ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಿಮಗೆ 8.2% ಬಡ್ಡಿ ದರ ಸಿಗುತ್ತೆ. 8.2% ಬಡ್ಡಿ ದರ ಹಿರಿಯ ನಾಗರಿಕರ ಉಳಿತಾಯ ಯೋಜನೆಯಲ್ಲಿ ಸಿಗುತ್ತದೆ. ರಾಷ್ಟ್ರೀಯ ಉಳಿತಾಯ ಯೋಜನೆಯ ಅಡಿ 7.7% ಬಡ್ಡಿ ದರ ಸಿಗುತ್ತೆ. ಇನ್ನು 7.5% ಬಡ್ಡಿ ದರ ಕಿಸಾನ್ ವಿಕಾಸ್ ಪತ್ರದಲ್ಲಿ ಸಿಗುತ್ತೆ. ಮಹಿಳಾ ಸನ್ಮಾನ್ ಉಳಿತಾಯ ಪ್ರಮಾಣ ಪತ್ರದಲ್ಲಿ 7.5% ಬಡ್ಡಿ ದರ ಸಿಗುತ್ತೆ. ಈ ಎಲ್ಲಾ ಉಳಿತಾಯ ಯೋಜನೆಗಳು ಸುರಕ್ಷಿತ ಆದಾಯವನ್ನ ನೀಡುತ್ತವೆ. ಆದರೆ ಮ್ಯೂಚುವಲ್ ಫಂಡ್ಗಳಿಗೆ ಹೋಲಿಸಿದ್ರೆ ಇವುಗಳಿಂದ ಬರುವ ಆದಾಯ ತುಂಬಾ ಕಡಿಮೆ. ಅದಕ್ಕಾಗಿಯೇ ಸ್ವಲ್ಪ ರಿಸ್ಕ್ ತೆಗೆದುಕೊಳ್ಳುವವರು SIP ಅಡಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಾರೆ. ಸಹಜವಾಗಿ ಇದು ಮಾರುಕಟ್ಟೆಯ ರಿಸ್ಕ್ಗಳನ್ನು ಹೊಂದಿರುತ್ತೆ. ಆದರೆ ದೀರ್ಘಾವಧಿಯಲ್ಲಿ ಉತ್ತಮ ಆದಾಯದ ಸಾಧ್ಯತೆಗಳು ಹೆಚ್ಚಿವೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.